ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಉಡುಪಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣೆಗೆ ಈ ಬಾರಿ ಪ್ರಬಲ ಪೈಪೋಟಿ ನಡೀತಾ ಇದೆ. ಚುನಾವಣೆಗಾಗಿ ಬಿರುಸಿನ ಪ್ರಚಾರ ಕೂಡ ನಡೀತಾ ಇದೆ. ಎರಡು ಅವಧಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದ ನೀಲಾವರ ಸುರೇಂದ್ರ ಅಡಿಗ ಅವರು ಕೂಡ ಈ ಬಾರಿಯ ಸ್ಪರ್ಧಾ ಕಣದಲ್ಲಿದ್ದಾರೆ. ಅವರು ಎರಡು ಅವಧಿಯಲ್ಲಿ ಮಾಡಿರುವ ಕಾರ್ಯಗಳೇನು, ಮುಂದಿನ ಅವರ ಯೋಜನೆಗಳೇನು, ಈ ಎಲ್ಲದರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲುವ ಪ್ರಯತ್ನ ಮಾಡೋಣ. ಬನ್ನಿ, ಈ ವಿಶೇಷ ಕಾರ್ಯಕ್ರಮಕ್ಕೆ ನೀಲಾವರ ಸುರೇಂದ್ರ ಅಡಿಗ ಅವರನ್ನು ನಾವು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನಮಸ್ಕಾರ ಸರ್. ತಾವು ಎರಡು ಬಾರಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದವರು, ತಮ್ಮ ಅವಧಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಆಗಿದೆ. ಆದರೆ ಈ ಮತ್ತೊಂದು ಬಾರಿ ನೀವು ಸ್ಪರ್ಧೆಗೆ ಇಳಿದಿದ್ದೀರಿ, ಇದರ ಹಿಂದಿನ ಉದ್ದೇಶ ಏನಿದೆ? ಸೊ ಒಳ್ಳೆ ಪ್ರಶ್ನೆ ಕೇಳಿದರೆ, ಇದು ಎರಡು ಮೂರನೇ ಬಾರಿಯಿಂದ ಅಂದರೆ ಮೊದಲನೇ ಬಾರಿ ನಂದು ಚುನಾವಣೆ ಆಗಿರುವಂಥ. ಹೌದು. ಎರಡನೇ ಬಾರಿ ಏನಾಗಿದೆ ಅಂತ ಹೇಳಿದರೆ ಅವಿರೋಧ ಮಾಡಿರುವಂಥದ್ದು. ಈ ಮೂರನೇ ಬಾರಿ ಅಂತ ಹೇಳೋದು ಎಲ್ಲವೂ ನಿಲ್ಲಿಸಿರೋದು ನಮ್ಮ ಆ ರೀತಿಯಾಗಿದೆ. ಅಂದರೆ ನನ್ನ ಎರಡು ಬಾರಿ ಮೂರನೇ ಬಾರಿ ನಿಲ್ಲುವ ಯೋಚನೆಗಳು ನನಗಿರಲಿಲ್ಲ. ಆದರೆ ನಮ್ಮ ಸ್ನೇಹಿತರೆಲ್ಲರೂ ಕೂಡ, ಈಗ ನಾನು ಸರ್ಕಾರಿ ನೌಕರಿಯಾಗಿದ್ದೆ, ಆ ಸಂದರ್ಭದಲ್ಲಿ ಶಿಕ್ಷಕನಾಗಿ ಮತ್ತು ಸಾಹಿತ್ಯ ಚಟುವಟಿಕೆಗಳನ್ನು ಸಮದೋಗಿಸ್ಕೊಂಡು ಹೋಗ್ತಾಯಿದ್ದೆ. ಹಾಗಾಗಿ ಒಂದಷ್ಟು ಕಾರ್ಯಕ್ರಮಗಳು ಮಾಡಿದ ಬಗ್ಗೆ ಒಂದು ಸ್ವಲ್ಪ ತೃಪ್ತಿ ನನಗಿದೆ. ಸ್ನೇಹಿತರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈಗ ನಿವೃತ್ತಿ ಆದ ಮೇಲೆ ಪೂರ್ಣಾವಧಿಯ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಒಂದು ಅವಧಿಯಲ್ಲಿ ಮಾಡಿದರೆ ಅನುಕೂಲ ಆಗುತ್ತೆ. ಯಾಕೆ ಅಂತ ಪ್ರಶ್ನೆ ಅಂತ ಹೇಳಿದರೆ, 11.5 cents ಜಾಗ ನಮಗೆ ಸರ್ಕಾರದಿಂದ ಮಂಜೂರಾಗಿದ್ದು ನಮ್ಮ ಅವಧಿಯಲ್ಲೇ ಆಗಿದ್ದು. ಅದನ್ನು ಕಟ್ಟಬೇಕಾಗಿತ್ತು, ಅದಕ್ಕೆ ಎಲ್ಲ ಪ್ರಕ್ರಿಯೆಗಳೆಲ್ಲ ನಡೆದಿದೆ. ಆ ನಂತರ ಕೊರೋನಾ ಈ ಎಲ್ಲ ಸಂದರ್ಭದಲ್ಲಿ 2-3 ವರ್ಷ ಈಗ ತಡ ಆಗ್ತಾ ಇದೆ. ಈಗ ನಮ್ಮವರೇ ಆದಂಥ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾರೆ, ಅವರು ಕೂಡ ಭರವಸೆ ಎಲ್ಲ ಕೊಟ್ಟಿದ್ದಾರೆ, ಮುಂದೆ ಅದನ್ನು ಕಟ್ಟಬೇಕಾಗಿದೆ. ಆದ್ದರಿಂದ ಪೂರ್ಣಾವಧಿ ಕಾರ್ಯಕರ್ತನಾಗಿ ಕನ್ನಡ ಭವನ ಕಟ್ಟುವ ಒಂದು ಕನಸನ್ನು ಇಟ್ಟುಕೊಂಡು ನಾನು ಇದು ಕೊನೆ ಚುನಾವಣೆ ಅಂತ ಹೇಳಿದೆ. ಇನ್ನು ಮುಂದೆ ಯಾವ ಚುನಾವಣೆಯಲ್ಲಿ ನಿಲ್ತೀವಿ? ಈಗ ರಾಜಕಾರಣಿಗಳಾದರೆ 85-90 ವರ್ಷವರೆಗೂ ಚುನಾವಣೆ ನಿಲ್ತಾ ಇರ್ತಾರೆ, ಅದಿರಲಿ. ನಮ್ಮದೇ ಆದಂಥ ಒಂದು ಸ್ವಯಂ ಶಿಸ್ತನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಮತ್ತು ನನ್ನ ಬರವಣಿಗೆ ಇದೆ, ಒಬ್ಬ ಲೇಖಕನಾಗಿ ಇಲ್ಲೇ ನೋಡಿದ್ದೀರಿ, ನನ್ನಿದೆಲ್ಲ ನಾನು ಸಂಗ್ರಹಿಸಿದ ಪುಸ್ತಕಗಳು ಸುಮಾರು 60-ಕ್ಕೂ ಹೆಚ್ಚು ಪುಸ್ತಕಗಳಾಗಿದೆ. ಒಂದು 10 ಪುಸ್ತಕ ಪ್ರಕಟಣೆಗಳಿದೆ. ಹೀಗೆ ಸುಮಾರು ಯೋಚನೆಗಳಿದೆ. ಅದಲ್ಲದೆ ನಂದು ಒಂದು ಕೆಲಸ, ನನ್ನ ಕನಸು, ಯಾಕಂದರೆ ನಾನು ಕುಂದಾಪುರ ಕನ್ನಡದಲ್ಲಿ ಮಾತಾಡೋಣ, ನಮ್ಮ ಭಾಷೆ ಬಗ್ಗೆ ಒಂದಷ್ಟು ಉತ್ತೇಜನ ಕೊಡಬೇಕು, ಒಂದು ಅಭಿವೃದ್ಧಿ ಕೊಡಬೇಕು ಅಂತ ಒಂದು ಕನಸು ಕಂಡವನು ನಾನು. ಅದು ಒಂದಷ್ಟು ಕೆಲಸ ಆಗಬೇಕಾಗಿತ್ತು. ಅದಕ್ಕೆ ಮುಂದಿನ ದಿನಗಳಲ್ಲಿ, ಇನ್ನು ಮುಂದೆ 5 ವರ್ಷದಲ್ಲಿ ಒಂದಷ್ಟು ಜನರಿಗೆ ಹೇಳ್ತಾ, ಒಂದಷ್ಟು ಜನರಿಂದ ಕುಂದಾಪುರ ಕನ್ನಡದಲ್ಲಿ ಕವನಗಳನ್ನು ಬರೆಸುವಂಥದ್ದು, ಕಥೆಗಳನ್ನು ಬರೆಸುವಂಥದ್ದು ಬರೆಸಿ ಅವುಗಳನ್ನು ಪುಸ್ತಕ ರೂಪದಲ್ಲಿ ತಂದು ಒಂದಷ್ಟು ಬರವಣಿಗೆ ಮೂಲಕ ನಮ್ಮ ಭಾಷೆಯನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶ. ಅಂದರೆ ನಮ್ಮ ಮುಖ್ಯವಾದ ಉದ್ದೇಶ ಸಾಹಿತ್ಯ ಪರಿಷತ್ತಿದ್ದು ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಜನಪದ ಇವುಗಳ ಸಂರಕ್ಷಣೆ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಆಡು ಭಾಷೆಯಾದಂಥ ನಮ್ಮ ಈ ಪರಿಸರದಲ್ಲಿ ತುಂಬ ಎಲ್ಲರೂ ಒಪ್ಪಿಕೊಂಡುವಂಥ ನಮ್ಮ ಸಂಸ್ಕೃತಿಯ ಅನ್ನು ಪ್ರತಿಬಿಂಬಿಸುವಂಥ ಒಂದು ಶ್ರೇಷ್ಠವಾದಂಥ ನಮ್ಮ ಮಾತಿದೆಯಲ್ಲ ಈ ಕುಂದಾಪುರದ ಕನ್ನಡ, ಅದಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕನ್ನುವಂಥ ಒಂದು ಉದ್ದೇಶ ಇತ್ತು. ಅದು ಇವೆರಡುಗಳು ನನ್ನಗಾಗಿ ನಾನು ನಿಲ್ತಾ ಇದ್ದೀನಿ ಸರ್. ಸರ್, ತಮ್ಮ ಎರಡು ಅವಧಿಗಳಲ್ಲಿ ಗುರುತಿಸಬಹುದಾದಂಥ ಸೇವೆ ಮಾಡಿದ್ದಾರೆ ಕನ್ನಡಕ್ಕಾಗಿ ಅಂತ ಹೇಳಿದ್ರೆ ಏನು ಮಾಡಿದ್ದಾರೆ ನೀಲಾವರ ಅಡಿಗರು? ಅದು ತುಂಬ ಕೆಲಸಗಳು ಆಗಿದೆ, ನನಗೆ ತೃಪ್ತಿ ಇದೆ. ಒಂದು ನಿಮಿಷನೂ ಕೂಡ ನಾನು ಸುಮ್ಮನೆ ಕೂತ್ಕೊಂಡು ಮನುಷ್ಯ ಅಲ್ಲ, 24x7. ಆದರೆ ಒಂದು ತಮಾಷೆ ಅಂತ ಹೇಳಿದರೆ, ನಾನೊಬ್ಬ ಸರ್ಕಾರಿ ನೌಕರ, ಏನು ಅಡಿಗರು ಶಾಲೆಗೆ ಹೊತ್ತಿಲ್ಲ ಅಂತ ಕೇಳುವ ಆ ರೀತಿ ಪರಿಸ್ಥಿತಿ. ಅಂದರೆ ಶನಿವಾರ ಭಾನುವಾರಗಳು ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇರುವಂಥದ್ದು, ಮಧ್ಯೆ ಮಧ್ಯೆ ಬೇರೆ ಸಂದರ್ಭ ರಜೆಗಳಲ್ಲಿ. ಆವಾಗ ಪತ್ರಿಕೆಗಳು ಏನಾಗುತ್ತೆ, ಸೋಮವಾರ ಒಂದು ಪತ್ರಿಕೆಯಲ್ಲಿ, ಮಂಗಳವಾರ ಒಂದು ಪತ್ರಿಕೆಯಲ್ಲಿ ವರದಿಗಳು ಬಂದಾಗ ನಿರಂತರವಾದ ವರದಿಗಳು ಬರ್ತಾ ಇತ್ತು. ಇರಲಿ, ಅದು ನಮ್ಮ ಒಂದು ಒಟ್ಟಿನಲ್ಲಿ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಪ್ರಸಾರ ಮಾಡಿರೋದ್ರಿಂದಾಗಿ ಎಲ್ಲ ಕಡೆ ಒಂದು ಸಾಹಿತ್ಯ ಪರಿಷತ್ತನ್ನು ಶ್ರೀಸಾಮಾನ್ಯರ ಕಡೆಗೆ, ಹಳ್ಳಿಯ ಕಡೆ ಕೊಂಡೋದ ಬಗ್ಗೆ ನಂಗೆ ತೃಪ್ತಿ ಇದೆ. ಮುಖ್ಯ ಹಳ್ಳಿಯತ್ತ ಸಾಹಿತ್ಯ, ಹಳ್ಳಿ ಹತ್ರ ಹೋಗೋದು, ಅಲ್ಲೇ ಕೂತ್ಕೊಂಡು ಸಾಹಿತ್ಯದ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಆಮೇಲೆ ಹಿರಿಯರಡಿಗೆ ನಮ್ಮ ನಡಿಗೆ, 117 ಜನ ಹಿರಿಯರ ಮನೆಗೆ ಹೋಗಿದ್ದೀವಿ, ಅವರ ಅನುಭವಗಳನ್ನು ದಾಖಲಿಸಿದ್ದೀವಿ. ಹಿರಿಯರಂದ್ರೆ ಬರೀ ಸಾಹಿತಿಗಳಂತಲ್ಲ, ಪೌರ ಕಾರ್ಮಿಕರನ್ನು ಕೂಡ ಸನ್ಮಾನಿಸಿದಂಥ ಉದಾಹರಣೆಗಳು ನಮಗಿದೆ. ಹಿರಿಯ ಮುಸ್ಸದ್ದಿಯಾದಂಥ ಕೊಡುಗೆಯವರನ್ನು ಕೂಡ ನಾವು ಸನ್ಮಾನ ಮಾಡಿದ್ದೀವಿ. ಶಿಕ್ಷಣ ತಜ್ಞರಂಥ KR ಆಂದೇವರು ಇರ್ಬೋದು, ಅಥವಾ ರಾಮಚಂದ್ರ ಉಡುಪರು ಇರ್ಬೋದು, ಇಂಥ ಹಿರಿಯರನ್ನು 100 ವರ್ಷ ದಾಟಿರುವಂಥ ಅವರನ್ನು ಕೂಡ ನಾವು ಸನ್ಮಾನ ಮಾಡಿದ್ದೀವಿ. ಅವರ ಸನ್ಮಾನ ಮಾಡಿ ಅವರ ಅನುಭವಗಳನ್ನು ದಾಖಲಿಸಿ ಒಂದು ಪುಸ್ತಕ ರೂಪದಲ್ಲಿ ತರಬೇಕಂತಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅದೊಂದು ಕೆಲಸ ಅಪೂರ್ಣ ಆಗಿದೆ. ಈಗ 117 ಜನ ಆಗಿದೆ, ಅದರಲ್ಲೊಂದು 22 ಜನರದ್ದು ಸಂದರ್ಶನದ ದಾಖಲೀಕರಣ ಆಗಿದೆ. ಇನ್ನು ಉಳಿದೆಲ್ಲ ದಾಖಲೀಕರಣ ಮಾಡಿ ಅದನ್ನು ಎಲ್ಲ ಶಾಲೆಗಳಿಗೆ ಕೊಡಬೇಕು ಅಂತ. ನಮ್ಮ ಹಿರಿಯರ
ಆದರ್ಶಗಳಿದೆಯಲ್ಲ ಮತ್ತು ಅವರು ಕಷ್ಟಪಟ್ಟು ಅವರ ನೋವು ನಲುವುಗಳಿದೆಯಲ್ಲ ಅದು ಮುಂದಿನ ಜನರಿಗೆ ಅದು ಕೈದೀವಿಗೆ ಆಗಬೇಕೆನ್ನುವಂಥ ಒಂದು ಉದ್ದೇಶ ಇದೆ. ಇನ್ನೊಂದು ಶಾಲೆಯತ್ತ ಸಾಹಿತಿಗಳಂತೇಳಿ ನಮ್ಮ ಸಾಹಿತಿಗಳನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಅವರ ಕೃತಿಗಳನ್ನು ಮುಂಚಿತವಾಗಿಯೇ ವಿದ್ಯಾರ್ಥಿಗಳು ಕೊಟ್ಟು ಅವ್ರ ಕೃತಿಗಳನ್ನು ಓದಿದಂಥ ವಿದ್ಯಾರ್ಥಿಗಳು ಅದಕ್ಕೆ ತಮ್ಮ ಪ್ರತಿಕ್ರಿಯೆಗಳನ್ನು ಹೇಳ್ತಾ ಅವರೊಟ್ಟಿಗೆ ಸಂವಾದ ಮಾಡುವಂಥ ಒಂದು ಕಾರ್ಯಕ್ರಮ. 20 ಸಾಹಿತಿಗಳನ್ನು ಈಗಾಗಲೇ ಶಾಲೆಗೆ ಕರ್ಕೊಂಡು ಹೋಗಿದ್ದು. ಮತ್ತೊಂದು ಕವಿಕೃತಿ ಸಂಸ್ಕೃತಿ ಅಂತ ಹೇಳಿ ಒಂದು ವಿನೂತನ ಕಾರ್ಯಕ್ರಮ ಅಂದರೆ ಪಂಪನಿಂದ ಹಿಡಿದು ಇಲ್ಲಿಯವರೆಗೆ ಕನ್ನಡ ನಾಡನುಡಿಗೆ ಬಗ್ಗೆ ಕಾವ್ಯದಲ್ಲಿ ಬರೆದಿರುವಂಥ ತುಣುಕುಗಳನ್ನು ತೆಗೆದುಕೊಂಡು ಅದರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಅದು ತುಂಬ 117 ಹೆಚ್ಚು ಕಾರ್ಯಕ್ರಮ ಆಗಿದೆ. ಖ್ಯಾತ ಕಲಾವಿದರಾದಂಥ ಚಂದ್ರಶೇಖರ್ ಕೆದ್ಲಾಯರು ಆಮೇಲೆ ಉಪೇಂದ್ರ ಸ್ವಾಮೀಜಿರು ಯಾಮಿನಿ ಇವರೆಲ್ಲ ಭಾಗವಹಿಸಿದ್ದಾರೆ. ಒಂದು ಸಲ ಅಂತೂ ಇದು ಸ್ಪಂದನ ಅವರು ಅದನ್ನು ಕಾರ್ಯಕ್ರಮವನ್ನೇ ರೆಕಾರ್ಡ್ ಮಾಡಿಕೊಂಡು ಅದನ್ನು ಬಿತ್ತರ ಮಾಡಿರುವಂಥ ಕಾರ್ಯಕ್ರಮಗಳು. ಮತ್ತು ಸಮ್ಮೇಳನಗಳು ಅಂದರೆ ನಂದು ನಮ್ಮದು ಅಂದರೆ ಇದು ಒಬ್ಬ ಅಡಿಗೆ ಮಾಡಿದ ಕೆಲಸ ಅಲ್ಲ, ಎಲ್ಲರೂ ಸೇರಿಕೊಂಡಿರುವಂಥ ಮಾಡಿರುವಂಥ ಕೆಲಸಗಳು. ಶಾಲೆಯ ಇಲ್ಲಿ ಸಮ್ಮೇಳನ, ಗ್ರಾಮ ಸಮ್ಮೇಳನ, ತಾಲೂಕು ಸಮ್ಮೇಳನ, ಜಿಲ್ಲಾ ಸಮ್ಮೇಳನ ಮತ್ತು ವಿವಿಧ ಹಂತಗಳು, ಅದು ಮಹಿಳಾ ಸಾಹಿತ್ಯ ಸಮ್ಮೇಳನ, ಯಕ್ಷಗಾನದ ಸಾಹಿತ್ಯ ಸಮ್ಮೇಳನ ಕೂಡ ನಾವು ಮಾಡಿದ್ದೀವಿ. ಹೀಗೆ ಬೇರೆ ಬೇರೆ ಹಂತದ ಸಮ್ಮೇಳನ, ಒಟ್ಟು 61 ಬೇರೆ ಬೇರೆ ಹಂತದ ಸಮ್ಮೇಳನ ಮಾಡಿದ್ವಿ. ಇಷ್ಟೆಲ್ಲ ಹಣ ಎಲ್ಲಿ ಬರ್ತದೆ ಅಂತೇಳಿ ಸಾರ್ವಜನಿಕರ ಸಹಕಾರ ಅಂದರೆ ಸರ್ಕಾರ ಜಿಲ್ಲಾ ಸಮ್ಮೇಳನ ಮತ್ತು ತಾಲೂಕು ಸಮ್ಮೇಳನಕ್ಕೆ ಅನುದಾನ ಮತ್ತು ತಾಲೂಕು ಮತ್ತು ಜಿಲ್ಲಾ ನಿರ್ವಹಣೆ ವ್ಯಕ್ತಿ ಬಿಟ್ಟು ಬೇರೆ ಏನೂ ಹಣ ಕೊಡಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರ ಬಿಡುಗಡೆ ಮಾಡುತ್ತೆ, ಸಂಸ್ಕೃತಿ ಇಲಾಖೆ ಮೂಲಕ ನಮಗೆ ಬಿಡುಗಡೆ ಆಗೋದು. ಆದರೆ ಉಳಿದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿರುವಂಥದ್ದು ಸಾರ್ವಜನಿಕರ ಸಹಕಾರದಿಂದ, ಅವರು ಇವರೊಂದು ದಾನಿಗಳ ಸಹಕಾರ ಮತ್ತು ಕನ್ನಡ ಅಭಿಮಾನಿಗಳ ಪ್ರೀತಿಯಿಂದ ಅವರು ಒಂದೊಂದು ಕೆಲಸ, ಒಬ್ಬರು ಇನ್ವಿಟೇಷನ್ ಪ್ರಿಂಟ್ ಮಾಡೋರು, ಇನ್ನೊಬ್ಬರು ಹುಡುಗರು, ಹೀಗೆ ಈ ರೀತಿ ಮಾಡಿಕೊಂಡು ನಾವು ಒಂದಷ್ಟು ಕನ್ನಡದ ಕೆಲಸಗಳನ್ನು ಮಾಡಿದ ಬಗ್ಗೆ ನಮಗೆ ತೃಪ್ತಿ. ಹೀಗೆ ಬೇರೆ ಬೇರೆ ರೀತಿಯ ವಿಚಾರ ಸಂಕಿರಣಗಳನ್ನು ಮಾಡಿದ್ದೇವೆ. ಪ್ರತಿ ವರ್ಷ ಕಾರಂತ ಥೀಮ್ ಪಾರ್ಕಿನಲ್ಲಿ ಮೇ ತಿಂಗಳು 25, 26, 27 ಮೂರು ದಿವಸ ಯುವಕರಿಗೋಸ್ಕರವಾಗಿ ನಾವು ಕಾವ್ಯ ಕಮ್ಮಟ ಮಾಡಿದ್ದೀವಿ, ಕಥಾ ಕಮ್ಮಟ ಮಾಡಿದ್ದೀವಿ, ವಿಮರ್ಶೆ ಕಮ್ಮಟ ಮಾಡಿದ್ದೀವಿ ಮತ್ತು ಚಲನಚಿತ್ರ ತೋರಿಸಿ ಅದನ್ನು ಓದಿ ಅದರ ಅನಿಸಿಕೆ ಹೇಳುವಂಥದ್ದು. ಹೀಗೆ ಕೊರೋನಾ ಆದ್ದರಿಂದ ಕಳೆದ ವರ್ಷ ಒಂದು ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಕೊರೋನಾ ಸಂದರ್ಭದಲ್ಲೂ ಕೂಡ ಇನ್ನು ಕಾರ್ಯಕ್ರಮ ಆಗ್ಬೋದು, ಆನ್ಲೈನ್ ಕಾರ್ಯಕ್ರಮಗಳನ್ನು ಕೂಡ ನಾವು ನಿರಂತರವಾಗಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ನಮ್ಗೆ ಇಷ್ಟನೇ. ಆಮೇಲೆ ನಮ್ಮ ಸ್ನೇಹಿತರು ಸಾಹಿತ್ಯ ಆಸಕ್ತರು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಸುಮಾರು 700 ಹೆಚ್ಚು ಶಾಲೆಗಳಲ್ಲೂ ಕೂಡ 800 ಹೆಚ್ಚು ಶಾಲೆಗಳಲ್ಲೂ ಕೂಡ ಶಾಲೆಯತ್ತ ಪಠ್ಯಾಧಾರಿತ ಕಾರ್ಯಕ್ರಮಗಳಾಗಿದೆ. ಮತ್ತು ಇವರು ಶಾಸ್ತ್ರೀಯ ಭಾಷಾ ಅಧ್ಯಯನದ ಅಡಿಯಲ್ಲಿ ನಾವು ಬಸರೂರಿನಲ್ಲಿ ಕೂಡ 5 ನಾವು ಕಾರ್ಯಾಗಾರಗಳನ್ನು ಮಾಡಿದ್ದೇವೆ, ಪುಸ್ತಕ ಬಿಡುಗಡೆ ಇರ್ಬೋದು. ಹೀಗೆ ಬೇರೆ ಬೇರೆ ಹಂತದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೆವು. 1800 ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ ಬಗ್ಗೆ ಒಂದು ಸ್ವಲ್ಪ ತೃಪ್ತಿ ಕೂಡ ನಮಗಿದೆ. ಹೌದು ಸರ್, ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಯುವಕರನ್ನು ಒಳಗೊಳ್ತಾ ಇಲ್ಲ, ಖಾಲಿ ಹಿರಿಯರು ಮಾತ್ರ ಇದ್ದಾರೆ ಅಂತೇಳಿ ಒಂದು ಆರೋಪ, ಇದಕ್ಕೇನು ಹೇಳ್ತೀರಿ? ಇದು ತಪ್ಪು. ಯಾಕಂದೇಳಿದ್ರೆ ಸದಸ್ಯರು ಹಿರಿಯರು ಹೆಚ್ಚಿನವರಿದ್ದಾರೆ ಅಂತೇಳಿ ಮತ್ತು ನೀವು ಹೇಳೋದಕ್ಕೆ ಪೂರಕವಾಗಿ ಅದಕ್ಕೆ ನನ್ನ ಪ್ರಣಾಳಿಕೆಯಲ್ಲಿ ತೆರೆಸಿದ್ದೇನೆ. ಕಾಲೇಜಿನಲ್ಲಿ ವಿದ್ಯಾರ್ಥಿ ಘಟಕ ಮಾಡಬೇಕು ಅಂತಂದು, ಯಾಕಂದರೆ 18 ಮೇಲ್ಪಟ್ಟ ಕನ್ನಡ ಓದು ಬಂದವರು ಸದಸ್ಯರಾಗ್ಬೋದು. ಹಾಗಾಗಿ ನಾವು ಕಾಲೇಜುಗಳಲ್ಲಿ ಹೋಗಿ ಅಲ್ಲಿ ಒಬ್ಬರು ಅಧ್ಯಾಪಕರನ್ನು ನಿರ್ದೇಶಕರಾಗಿ ಮಾಡ್ಕೊಳ್ತಾ ಅವರ ಮಾರ್ಗದರ್ಶನದಲ್ಲಿ ಒಂದು 8-10 ಜನ ಒಂದು ಕೂಟ ಮಾಡಿಕೊಂಡು ನಿರಂತರವಾದ ಕಾರ್ಯಕ್ರಮ ಮಾಡ್ತಾ ಉದಾಹರಣೆಗೆ ನಿಮ್ಮ ಕುಂದಾಪುರ ತಗೊಂಡ್ರೆ ಕುಂದಾಪುರದಲ್ಲಿ ಕೆಲವು ಕಾಲೇಜುಗಳು ಬರುತ್ತೆ, ಆ ಕಾಲೇಜಿನಲ್ಲಿ ಒಂದೊಂದು ಘಟಕ ಮಾಡಿ ಆ ಘಟಕದಿಂದ ಒಬ್ಬ ಅಧ್ಯಕ್ಷ ಅಂತ ಇದ್ದ, ಆ ಘಟಕದ ಅಧ್ಯಕ್ಷರು ಪೂರ್ತಿ ಈ ತಾಲೂಕು ಸಮಿತಿನಲ್ಲೇ ಸದಸ್ಯರಾಗುವ ಹಾಗೆ ಮಾಡಿದರೆ ಏನಾಗುತ್ತೆ, ವಿಸ್ತಾರವಾಗಿ ಆಗುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಆ ರೀತಿ ಮಾಡ್ತೀನಿ. ಮತ್ತು ನಾವು ಯುವಕರಿಗೇ ದೃಷ್ಟಿಯಲ್ಲಿ ಇಟ್ಕೊಂಡೆ ನಾನು ಹೆಚ್ಚು ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಅಪವಾದ ನಾನು ಒಪ್ಪುವುದಿಲ್ಲ. ಮತ್ತು ನನ್ನ ಕಾರ್ಯಕರ್ತರುಗಳಿದ್ದಾರಲ್ಲ ನಾವು ಮಾಡಿರೋದು ಎಲ್ಲರೂ ಕೂಡ ಯುವಕರೇನಾಗಿತ್ತು. ಈಗ ನನ್ನ ಕಾರ್ಯದರ್ಶಿಯಾಗಿ ಇವರು ನರೇಂದ್ರ ಕುಮಾರ್ ಕೋಟೆ ಇರ್ಬೋದು, ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ರು ಇವರೆಲ್ಲ ಯುವಕರೇನೆ ಇವರೆಲ್ಲ. ಆಮೇಲೆ ಸುಬ್ರಹ್ಮಣ್ಯ ಭಾಷೆಗಳು ಈಗ ನನಗಿಂತ 2-3 ವರ್ಷ ಚಿಕ್ಕವರೇ ಇರ್ಬೋದು. ಮತ್ತು ನಮ್ಮ ಸುಬ್ರಹ್ಮಣ್ಯ ಶೆಟ್ಟಿ ಇದ್ದಾರೆ. ಹೀಗೆ ಹೆಚ್ಚಿನವರೆಲ್ಲ ಕೂಡ ನೀವು ಯಾವುದೇ ಅದು ಪಿ ವಿ ಆನಂದ್ ಯಕ್ಷಗಾನ ಇದು ಪ್ರಸಂಗ ಎಲ್ಲ ಬರೆದಿದ್ರು, ಅವರು ಕೂಡ ಯುವಕರೇ. ಆಮೇಲೆ ಮಂಕುತಿಮ್ಮನ ಕಗ್ಗವನ್ನು ನಿರರ್ಗಳವಾಗಿ ಹೇಳುವಂಥ
ತುಂಬ ಪಾಂಡಿತ್ಯ ಇರುವವರು ನಮ್ಮ ಪ್ರಭಾಕರ್ ಶೆಟ್ಟರು ಅವರು ಅಲ್ಲಿ ಅವರು ಕೂಡ ಯುವಕರು ಅವರು ಕಾರ್ಕಳದಲ್ಲಿ ಆಗಿದ್ದಾರೆ. ಹೀಗೆ ನೀವು ಎಲ್ಲ ಎಲ್ಲ ತಗೊಂಡಿದ್ದೀವಿ ರವೀಂದ್ರ ದೇವಾಡಿಗಳು ಅಲ್ಲಿ ಇದಾಗಿದ್ದಾರೆ. ನೀವು ಯಾವುದೇ ತಗೊಳ್ಳಿ ಎಲ್ಲ ಹಿರಿಯರಿದ್ದಾರೆ. ಇನ್ನು ಕೆಲವರು ಈಗ ಇವರು ಒಂದು ಸ್ವಲ್ಪ ಏಜ್ ಆದವರು ಕೆಲವರು ಇದ್ದಾರೆ, ಯಾಕಂದರೆ ಬರೀ ಯುವಕರು ಅಂತಲ್ಲ ಯುವಕರು ಹಿರಿಯರನ್ನೆಲ್ಲ ಸೇರಿಸ್ಕೊಂಡು ಈಗ ಮಡಿಯವರಾಗಿರ್ಬೋದು ಆಮೇಲೆ ಪುಂಡರೀಕ ಮರಾಠಿಯವರು ಒಂದು ಸ್ವಲ್ಪ ಏಜ್ ಆದವರು ಈಗ ಹಿರಿಯರು ಮತ್ತು ಕಿರಿಯರ ಸಮ್ಮೇಳನ ಮತ್ತು ಎಲ್ಲವರೆಗೂ ನಂದು ಸಾಮಾಜಿಕ ನ್ಯಾಯ ಪ್ರತಿಭಾ ನ್ಯಾಯ ಪ್ರಾದೇಶಿಕ ನ್ಯಾಯ ಅನ್ವಯದಲ್ಲಿ ನಾನು ಕೆಲಸ ಮಾಡ್ತಿರೋದು. ಈಗ ನಮ್ಮ ಪಟ್ಟಿನ ಕೊಂಡು ತಗೊಂಡು ಹೋದರೆ ಅದು ಪ್ರಾದೇಶಿಕ ಅನ್ವಯವಾಗಿ ಒಂದೇ ವರ್ಗದ ಹೆಚ್ಚು ಜನ ಕಾಣಿಸ್ಕೊಳ್ಬೋದು. ಆದರೆ ನಾವು ಅದೇ ಅವರೇ ಜಾಸ್ತಿ ಇದ್ದಂಥ ಆ ರೀತಿ ಸಮಿತಿ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಕೋಟದಲ್ಲಿ ತಿದ್ದುಪಡಿ ಆದಾಗ March 15 ತಿದ್ದುಪಡಿ ಆದಾಗ ಸುಮಾರು 2 ವರ್ಷದ ಕೆಳಗೆ ಆವಾಗ ಮಹಿಳೆಯರಿಗೆ ಎರಡು ಪ್ರಾಶಸ್ತ್ಯ ಕೊಡಬೇಕಂತೇಳಿ ಇಲ್ಲ ಆಗಿದೆ. SC/ST ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥದ್ದು ಎಲ್ಲ ಹೆಚ್ಚು ಮಾಡಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಿತಿ ಮಾಡುವ ಸಂದರ್ಭದಲ್ಲಿ 7 ತಾಲೂಕು ಒಂದು ಜಿಲ್ಲೆ ಇದ್ದಾಗ ನಾವು 8-16 ಜನ ಮಹಿಳಾ ಸಾಹಿತಿಗಳನ್ನು ಕೂಡ ನಮ್ಮ ಬಳಗಕ್ಕೆ ತಗೊಳ್ಳುವಂಥ ಒಂದು ಅವಕಾಶ ಇದೆ. ಆಮೇಲೆ ಅತ್ಯಂತ ಹಿಂದುಳಿದ ವರ್ಗದ ಒಂದು 16 ಜನ, ಒಂದು 16-32 ನೋಡಿ ಎಷ್ಟು ಜನ ಅಂದರೆ ಎಲ್ಲರೂ ಒಳಗೊಂಡಿರುವಂತಹ ಒಂದು ಕನ್ನಡದ ಒಂದು ಒಳಗೊಂಡಂತಹ ಒಂದು ಪ್ರೀತಿಯ ಗೂಡನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ, ಕನ್ನಡದ ಮನಸ್ಸುಗಳನ್ನು ಅರಳಿಸೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಯುವಕರನ್ನು ನಾವು ಸಾಕಷ್ಟು ಬಳಸ್ಕೊಂಡಿದ್ದೇವೆ. ಮತ್ತು ನೋಡಿ ವಿದ್ಯಾರ್ಥಿಗಳಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿಸ್ಲಿಕ್ಕೆ ನಾನು ಓದಿದ ಪುಸ್ತಕ ಅನ್ನುವಂಥದ್ದೇ ಸಮ್ಮೇಳನದಲ್ಲಿ ಒಂದು ವಿಷಯ ಇಟ್ಟುಕೊಂಡು ಕಳೆದ 2 ವರ್ಷದಲ್ಲಿ 44 ಜನ ವಿದ್ಯಾರ್ಥಿಗಳು ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ಮಂಡಿಸಿದ್ದಾರೆ. ಇದೆಲ್ಲ ಯುವಕರಿಗೆ ಪ್ರೋತ್ಸಾಹ ಕೊಟ್ಟದಲ್ಲ. ಆದರೆ ಟೀಕೆ ಮಾಡೋರು ಏನು ಹೇಳ್ತಾರೆ, ಈ ಚುನಾವಣೆ ಸಂದರ್ಭದಲ್ಲಿ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ, ಅದು ಸಾಮಾನ್ಯ, ಅದಕ್ಕೆ ನಾವು ಕೊಡೋದು. ಆದರೆ ಯುವಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ನಾವು ಪ್ರೋತ್ಸಾಹ ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಗೆ ಖುಷಿ ಇದೆ. ತೃಪ್ತಿಯ ನೋಡಿ ಜರ್ಮನ್ನಲ್ಲಿ ಓದ್ತಿದ್ದಾಳೆ, ಅವಳು ನಮ್ಮ ಅವಧಿನಲ್ಲೇ ಜಿಲ್ಲಾ ಸಮ್ಮೇಳನ ಅಧ್ಯಕ್ಷ ಆಗಿದ್ದರು. ಸುವ್ರತ ಅನ್ನುವಂಥ ಸಮ್ಮೇಳನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ ತುಂಬ ಜನ ನಾವು ಶಾಲೆ 10ನೇ ಸಾಹಿತ್ಯ ಸಮ್ಮೇಳನವನ್ನೇ ಮಾಡೋದ್ರಿಂದ ಶಾಲೆಯಲ್ಲೇ ಇರುವ ವಿದ್ಯಾರ್ಥಿಗಳನ್ನಲ್ಲೇ ಕವಿಗೋಷ್ಠಿ, ಅವರೇ ಕಥಾಗೋಷ್ಠಿ, ಅವರಲ್ಲೇ ಉದ್ಘಾಟನೆ ಅವರಲ್ಲಿ. ಹೀಗಾಗಿ ಒಂದು ಆದಷ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು, ಯಾಕಂದರೆ ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ಕನ್ನಡದ ಪ್ರೀತಿಯನ್ನು ಬೆಳೆಸಬೇಕಾಗಿದೆ. ಈಗ ಇಂಗ್ಲೀಷ್ ಕಲಿತ್ರೇ ನನ್ನ ಮಗ ಬುದ್ಧಿವಂತ ಎನ್ನುವಂಥ ಭ್ರಮೆಗೆ ಒಳಗ ಭ್ರಮೆಯ ಮುಖವಾಡವನ್ನು ಕಳಿಸಬೇಕಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಓದುವ ಆಸಕ್ತಿಯನ್ನು ಬೆಳೆಸಬೇಕು, ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸಬೇಕು. ಹಾಗಾಗಿ ನಮಗಂತೂ ತೃಪ್ತಿ ಇದೆ. ಈ ಕರಾವಳಿ ಪ್ರದೇಶದಲ್ಲಿ ಒಂದಷ್ಟು ಮಕ್ಕಳು ಬರೀತಾರೆ. ಈಗ ಉದಾಹರಣೆಗೆ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ, ಮಕ್ಕಳ ಸಾಹಿತ್ಯ ಸಮ್ಮೇಳನ ಆದಿಚುಂಚನಗಿರಿ ಅವರು ಕಳೆದ 5-6 ವರ್ಷದಿಂದ ಮಾಡ್ತಿದ್ದಾರೆ. 2015 ಪ್ರಾರಂಭ ಮಾಡಿದರು. ಮೊದಲ ವರ್ಷ ಅದು ಉದ್ಘಾಟನೆ ಮಾಡಿದೆ ನನಗೆ ಸುವ್ರತ ಅಡಿಗ ಅಂತೇಳಿ. ನಾನು ಅವಳು ಸುವ್ರತ ಅಡಿಗಳದ್ದು ಒಂದು ಪುಸ್ತಕಕ್ಕೆ GP ರಾಜರತ್ನ ದಸ್ತಿ ಪ್ರಶಸ್ತಿ ಬಂತು. ಆಮೇಲೆ ಅಕ್ಷಯ ಹೆಗಡೆ ಎನ್ನುವರು, ವೃಂದ ಅನ್ನುವ ಹುಡುಗಿ, ಇವರು ನಚಿಕೇತ, ನಚಿಕೇತ ಎಷ್ಟು ಚೆನ್ನಾಗಿ ಕನ್ನಡದ ಬಗ್ಗೆ ಆಸಕ್ತಿಯನ್ನು ವಹಿಸ್ಕೊಂಡಿದ್ದಾನೆ. ಇವರೆಲ್ಲ ಅಲ್ಲಿ ಉದ್ಘಾಟನೆ ಮಾಡುವಂಥ ಅಧ್ಯಕ್ಷತೆ ವಹಿಸ್ಕೊಳ್ಳೋಂಥ ಅವಕಾಶ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ನನಗೆ ಮಾರ್ಗದರ್ಶನ ಮಾಡುವವರು ಪ್ರೊಫೆಸರ್ ಉಪೇಂದ್ರ ಸ್ವಾಮಿ ಅವರು, ಸುಮಾರು 18ಕ್ಕೆ ಹೆಚ್ಚು ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸಗಳನ್ನು ಮಾಡ್ತಿದ್ದೀವಿ. ನೀವು ಕೂಡ 14ನೇ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಈ ಮಟ್ಟಕ್ಕೆ ಬೆಳೆದಿರಲಿಲ್ಲ, ಇದೆಲ್ಲ ಖುಷಿ. ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಿದ್ದೀವಿ. ಇದೆಲ್ಲ ಕೊಡೋದಲ್ಲ ಅನ್ನುವಂಥದ್ದು ನಾನು ಒಪ್ಪುವುದಿಲ್ಲ. ಯಾಕಂದರೆ ಈ ದಾಖಲೆಗಳು ಇತ್ತೇ ಮಾತಾಡ್ತಿರುವಂಥದ್ದು. ಈ ಕನ್ನಡ ಕಟ್ಟುವ ನೆಲೆಯಲ್ಲಿ ನಿಮ್ಮ ಯೋಜನೆಗಳೇನಿದೆ? ಈಗ ಕನ್ನಡ ಭವನ ಹೇಳಿದಿರಿ, ಅದೇ ಥರದಲ್ಲಿ ಬೇರೆ ಏನಲ್ಲಿ ಯೋಜನೆ ಅಂತ ಹೇಳಿದರೆ, ನಾ ಹೇಳಿ ಒಂದು ಕುಂದಾಪುರದ ಕನ್ನಡಕ್ಕೆ ವಿಶೇಷ ಆದ್ಯತೆ ಅಂತ ಇನ್ನು ಮುಂದಿನ ಅದನ್ನು ನಾನು ಮಾಡಬೇಕಾಗಿದೆ ಅನ್ನುವಂಥದ್ದು. ಆಮೇಲೆ ಪುಸ್ತಕ ಸಂತೆ ಅಂತ ಕಾರ್ಯಕ್ರಮ, ಇದು ಪುಸ್ತಕ ಸಂತೆಯನ್ನು ಆಯಾಯ ತಾಲೂಕುಗಳಲ್ಲಿ ಅಥವಾ ಯಾವುದಾದ್ರು ಪದವಿ ಕಾಲೇಜು ಮಾಡಿಕೊಂಡು ಒಂದು 2 ದಿವಸ ಪುಸ್ತಕ ಸಂತೆ. ನಮ್ಮ ಸ್ಥಳೀಯರು ಬರೆದಂಥ ಪುಸ್ತಕಗಳು, ಬೇರೆ ಬೇರೆ ಕಡೆ ಪ್ರಕಾಶಿತ ಪುಸ್ತಕಗಳನ್ನು ಪ್ರದರ್ಶನ ಮಾಡಿದಾಗ ಅದೇನಾಗುತ್ತೆ, ಪ್ರದರ್ಶನ ಮತ್ತು ಮಾರಾಟ ಮಾಡಿದಾಗ ಒಂದಷ್ಟು ಪುಸ್ತಕಗಳನ್ನು ಕನ್ನಡ ಮನೆಗೆ ಹೋಗಲಿಕ್ಕೆ, ಯಾಕಂತೇಳಿದರೆ ಮನೇಲಿ ತಗೊಂಡು ಓದಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಎಷ್ಟೋ ಜನರಿಗೆ ಪುಸ್ತಕದ ಆಸಕ್ತಿ ಇದೆ. ನಾವು ಮಾತ್ರ ವೇದಿಕೆಯಲ್ಲಿ ಈಗೆಲ್ಲ ಓದುವ ಆಸಕ್ತಿ ಇಲ್ಲ ಹಾಗಿಲ್ಲ ಅಂತ ಹೇಳ್ತೀವಿ, ಎಷ್ಟೋ ತುಂಬ ಜನ ಓದುವ ಆಸಕ್ತಿ ಇದೆ. ಕೂಗವರು ಎಷ್ಟು ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲ ಗಮನಿಸಿದಾಗ, ಹಾಗಾಗಿ ಪುಸ್ತಕ ಸಂತೆ ಅನ್ನುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇದೆ. ಮತ್ತು ಯೂಟ್ಯೂಬ್ ಚಾನಲನ್ನು ನಾವು ಕಾಸಪ್ಪ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಯಾಕಂತೇಳಿದರೆ ಈಗ ಸಾಹಿತ್ಯ ಸಮ್ಮೇಳನಗಳಿಗೆಲ್ಲ ಜನ ಕಡಿಮೆ ಬರ್ತಾರೆ, ಮತ್ತು ಈಗ ಕೊರೋನಾ ಅನ್ನುವಂಥ ಇಂತಹ ಕಾಯಿಲೆಗಳ ಮೂಲಕ ಕಾಯಿಲೆಗಳ ಮೂಲಕ ಏನಾಗಿದೆ ಅಂತ ಹೇಳಿದರೆ ಜನ ಹೊರಗಡೆ ಬರಲಿಕ್ಕೂ ಇದಾಗುತ್ತೆ. ಅದು ಮನೇಲಿ ಕೂತ್ಕೊಂಡೇ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ ಅಂದರೆ ಒಂದು ಕಾರ್ಯಕ್ರಮ
ಮಾಡಿದಾಗ ಒಂದಷ್ಟು ಜನ ಇಲ್ಲಿ ನೋಡ್ತಾರೆ, ಉಳಿದವರು ಮನೆಯಲ್ಲೆಲ್ಲ ಕೂತ್ಕೊಂಡು. ಅವಾಗೇನಾಗುತ್ತೆ, ಅದು ಕಾರ್ಯಕ್ರಮ ವಿಸ್ತಾರವಾಗಿ ಎಲ್ಲ ಕಡೆಗೆ ಆಗುತ್ತೆ. ಈಗ 70-60 ವರ್ಷದ ಮೇಲ್ಪಟ್ಟವರು ಕಾರ್ಯಕ್ರಮದಲ್ಲಿ ಬರಲಿಕ್ಕಾಗ್ತಿದ್ರು, ಮನೇಲಿ ಕೂತ್ಕೊಂಡು ನೋಡಲಿ. ಹೀಗೆ ಅದಲ್ಲದೆ ನಿರಂತರವಾದಂಥ ಕಾರ್ಯಚಟುವಟಿಕೆಗಳನ್ನು, ಮತ್ತು ನಮ್ಮಲ್ಲಿ ತುಂಬ ಪುಸ್ತಕಗಳು ಬರ್ತದೆ, ಆ ಸ್ನೇಹಿತರು ಬರೆದಂಥ ಅಥವಾ ಉದಯನ್ಮುಖರು ಯಾರೇ ಆಗಲಿ ಬರೆದಿರುವಂಥ ಪುಸ್ತಕಗಳನ್ನು ವಿಮರ್ಶೆ ಮಾಡಿಸೋದು ಇತ್ಯಾದಿ ಬೇರೆ ಬೇರೆ ರೀತಿಯಲ್ಲಿ ನಾವು ಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಮತ್ತು ಮಹಿಳಾ ಘಟಕಗಳನ್ನು, ಮಹಿಳೆಯರನ್ನು ಮತ್ತು ಅವರಿಗೆ ಒಂದು ವಿಶೇಷ ಘಟಕ ಅಂತ ಮಾಡಿಕೊಂಡು ನಾವು ಕನ್ನಡದ ಚಟುವಟಿಕೆಗಳನ್ನು ಮಾಡಬೇಕಂತ ಹೇಳಿದೆ. ಮತ್ತು ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಡೀತಾ ಇರುತ್ತೆ. ಮತ್ತು ನಾವು ಇನ್ನು ಹೊಸದಾಗಿ ಏನು ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ. ನಾನೇ ಈಗ ನಿಮಗೆ ಗೊತ್ತು, 8 ವರ್ಷದಿಂದ ಒಂದಷ್ಟು ಕಾರ್ಯಕ್ರಮ ಮಾಡಿದೆ. ಆ ಎಲ್ಲ ಕಾರ್ಯಕ್ರಮಗಳು, ಒಂದು ಶಾಲೆಯತ್ತ ಸಾಹಿತ್ಯ ಇರ್ಬೋದು, ವಿದ್ಯಾರ್ಥಿಗಳನ್ನು ಗುರುತಿಸೋ ಕಾರ್ಯಕ್ರಮ ಇರ್ಬೋದು, ಜನಪದ ಕಾರ್ಯಕ್ರಮಗಳಿರ್ಬೋದು. ಜನಪದ ಅಂತ ಹೇಳಿದಾಗ ನನಗೆ ಒಂದೇನಾಯ್ತಂದರೆ, ನಮ್ಮ ಜನಪದ ಕಲೆಗಳು ತುಂಬ ಚೆನ್ನಾಗಿದೆ. ಅಂದರೆ ಪ್ರೊಫೆಸರ್ ಮರಿಯಪ್ಪಟ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಉಡುಪಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಏನು ಹೇಳ್ತಾರೆ ಅಂದರೆ, ಜನಪದ ಕಲೆಗಳ ಮ್ಯೂಸಿಯಂ ಅಂತ ಕರೀತಾರೆ. ಹಾಂ, ಹೀಗಾಗಿ ಇಲ್ಲಿನ ಜನಪದ ಕಲೆಗಳಿದೆಯಲ್ಲ, ಇದರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವಂತಾಗಬೇಕು. ಮತ್ತು ಜನಪದ ಕೆಲವು ಪದ್ಯಗಳಿದೆಯಲ್ಲ, ಭತ್ತ ಕೊಟ್ಟು ಹಾಡುಗಳಿರ್ಬೋದು, ಲಾಲಿ ಹಾಡುಗಳಿರ್ಬೋದು, ಮತ್ತು ನಾಟಿ ಮಾಡುವ ಹಾಡುಗಳಿದೆಯಲ್ಲ, ಅದು ಈಗ ಹಳೆ ಪೀಳಿಗೆ ಹೋದ ಮೇಲೆ ಮುಂದಿನ ಪೀಳಿಗೆ ಗೊತ್ತಾಗಲ್ಲ. ಆ ಹಳೆ ಪೀಳಿಗೆಯವರ ಕೈಲಿ ಹಾಡಿಸಿ ನಮ್ಮ ಯುವ ಪೀಳಿಗೆ ಅದನ್ನು ಆ ದಾಟಿನ ಕಲ್ತ್ಕೊಂಡು ಅವರು ಹಾಡಬೇಕು. ಹಾಗೆಂದರೆ ಅದು ಕಣ್ಮರೆ ಆಗ್ಬೋದು, ಅದನ್ನು ಜೀವಂತವಾಗಿ ಪಾಠದಾನ ಇರ್ಬೋದು, ಏನೇ ಇರಲಿ, ನಮ್ಮ ಜನಪದ ಕಲೆಗಳನ್ನು ಅದು ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು. ಮತ್ತು ಏನಂತ ಇನ್ನೊಂದೇನು ಅಂತ ಹೇಳಿದರೆ, ಈಗೆಲ್ಲ ದಾಖಲೀಕರಣ, ಏನೇ ಮಾಡಿದರೂ ದಾಖಲೀಕರಣ ಮಾಡಿ ಅದು ಮುಂದಿನ ಪೀಳಿಗೆಗೆ ಏನಾಗಿದೆ ಅನ್ನುವಂಥದ್ದನ್ನು ಮಾಡಬೇಕನ್ನುವಂಥ ಉದ್ದೇಶಗಳಿದೆ. ಮತ್ತು ನಾವು ಈಗಾಗಲೇ ನಡೆದಾಗೆ ಬೇರೆ ಬೇರೆ ಸಮ್ಮೇಳನಗಳು, ಎಲ್ಲ ಹಂತದ ಸಮ್ಮೇಳನಗಳು, ಈಗ ಪತ್ರಕರ್ತರು ನೀವು ಇದ್ದೀರಿ, ತುಂಬ ಸುದ್ದಿ ಸಹ ಮಾಡ್ತಾರೆ, ನಿಮ್ಮ ಪತ್ರಕರ್ತರಲ್ಲಿರುವಂಥ ಸಾಹಿತ್ಯಾಸಕರನ್ನೆಲ್ಲ ಸೇರಿಸಿ ಸಮ್ಮೇಳನಗಳು, ವಕೀಲರಲ್ಲಿ ಸಾಹಿತ್ಯ ಬರೆದು, ಹೀಗೆ ಎಲ್ಲ ವರ್ಗದ ಅವ್ರು ಇವರು ಅಂತ ಏನಿಲ್ಲ, ಪ್ರಾದೇಶಿಕ ನ್ಯಾಯ, ಪ್ರತಿಭಾ ನ್ಯಾಯ, ಸಾಮಾಜಿಕ ನ್ಯಾಯನ ಒಳಗೊಂಡಂತೆ ಎಲ್ಲರನ್ನೂ ಒಳಗೊಂಡಿರುವಂತಹ ರೀತಿಯಲ್ಲಿ ಚಟುವಟಿಕೆಗಳನ್ನು ರೂಪಿಸ್ಕೋಬೇಕು ಅನ್ನುವಂಥ ಒಂದು ವಿಶೇಷ ಆಗಿದೆ. ಮತ್ತು ಹಿಂದಿನ ಒಳ್ಳೆಯ ಕಾರ್ಯಕ್ರಮ, ನಮಗೆ ಒಳ್ಳೆಯ ಹೆಸರು ತಂದು ಕೊಟ್ಟದ್ದು ಹಿರಿಯರಡಿಗೆ ನಮ್ಮ ನಡಿಗೆ, ಇಂತಹ ಕಾರ್ಯಕ್ರಮಗಳನ್ನು, ಮತ್ತು ಶಿಕ್ಷಕರು ಆಮೇಲೆ ತಜ್ಞರನ್ನು, ನಮ್ಮ ಆಸಕ್ತಿ ಇರುವಂಥ ತಜ್ಞರನ್ನೆಲ್ಲ ಒಟ್ಟಿಗೆ ಅವರ ಅನುಭವಗಳನ್ನೆಲ್ಲ ಸಂಗ್ರಹಿಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೆಯುವುದು, ಹೀಗೆ ಹಲವಾರು ಕಾರ್ಯಕ್ರಮ. ಮತ್ತು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಏನು ಮಾಡ್ತೀವಿ ಅದು ಮಾತ್ರ ಹೇಳಬೇಕು, ಅದನ್ನು ಮಾಡ್ಕೊಂಡು ಹೋಗಬೇಕು. ಸರಿ, ಈಗ ಉಡುಪಿ ಜಿಲ್ಲೆಯಲ್ಲಿ ನಿಮಗೊಂದು ಸವಾಲು ಸಹಜವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದ್ದೇ ಇರುತ್ತೆ. ಅದೇನಂತ ಹೇಳಿದ್ರೆ, ತುಳು ಭಾಷಿಕರ ಹೆಚ್ಚಿರುವಂಥ ಪ್ರದೇಶ ಉಡುಪಿ ಮಂಗಳೂರು ಭಾಗ, ಇದನ್ನು ನೀವು ಹೇಗೆ ಸವಾಲಾಗಿ ಸ್ವೀಕರಿಸ್ತೀರಿ, ಕನ್ನಡವತನವನ್ನು ಹಬ್ಬಲಿಕ್ಕೆ ಹೇಗೆ ಚಾಲೆಂಜ್ ಆಗಿ ತಗೊಳ್ತೀರಿ ಅಂತೇಳಿ? ತುಳು ಬಗ್ಗೆ ನನಗೆ ಪ್ರೀತಿ ಇದೆ, ಯಾಕಂತೇಳಿದರೆ ಅದು ದ್ರಾವಿಡ ಭಾಷೆಯಲ್ಲಿ ಒಂದು ಭಾಷೆ. 70 ದ್ರಾವಿಡ ಭಾಷೆ ಇದ್ದರೆ, ನಾವು ಪಂಚ ದ್ರಾವಿಡ ಭಾಷೆ ಅಂತ ಹೇಳಿದಾಗ ತುಳು ಒಂದು ನಮ್ಮ ಸಹೋದರ ಭಾಷೆ, ಅದು ನಮಗೆ ಕನ್ನಡ ಬೇರೆ ಅಲ್ಲ, ತುಳು ಬೇರೆ ಅಲ್ಲ, ಕನ್ನಡ ಮಾತ್ರ. ಇದು ಬಹುಭಾಷೆ ಆಡ್ತಾರೆ ಇಲ್ಲಿ ಅವರು, ಇಲ್ಲಿ ಅವರೆಲ್ಲ ನಾವೆಲ್ಲ ಕನ್ನಡಿಗರೇ, ತುಳು ಇರ್ಬೋದು, ಆಮೇಲೆ ಕನ್ನಡಿಗರು ಇರ್ಬೋದು, ಇಲ್ಲಿ ಬೇರೆ ಭಾಷೆ ಮಾತಾಡೋರು ಇದ್ದಾರೆ, ಹೀಗೆ ಕೊಂಕಣಿ ಮಾತಾಡೋರು, ಇವರೆಲ್ಲರ ಕನ್ನಡ ಪ್ರೀತಿ ಅದು ಅನನ್ಯವಾದ, ಎಲ್ಲರೂ ಕನ್ನಡಿಗರೇ. ಈಗ ಮೊದಲಿಗೆ ನೋಡಿ, ಇದು ತವಳವನಾಡು. ಈಗ ನಮ್ಮ ದೊಡ್ಡಪ್ಪ ಮಹಾದೇವ ಅಡಿಗರು, ಅವರು ದೇವಸ್ಥಾನದ ಅರ್ಚಕರು, ಅವರು ಕನ್ನಡ ಮಾತಾಡೋ ತುಳು ಲಿಪಿಯ ಕಲಿತೆ ವೇದ ಅಧ್ಯಯನ ಮಾಡಿರು, ಹಾಗಾಗಿ ನಮಗೆ ಅದರ ಮೇಲೆ ಪ್ರೀತಿ ಇದೆ. ಮತ್ತು ತುಳುನಾಡಿನಲ್ಲಿ ಅವರ ಕೊಡುಗೆ ಅಪಾರ ಇದೆ, ಹಾಗಾಗಿ ತುಳು ಬೇರೆ ಅಲ್ಲ, ಕನ್ನಡ ಬೇರೆ ಅಲ್ಲ ಅಂತ ನಾವು ತಿಳ್ಕೊಳೋದು. ಹಾಗಾಗಿ ಇಲ್ಲೋ ಈ ರೀತಿಯ ಸವಾಲು ಅನ್ನುವಂಥ ಪ್ರಶ್ನೆಯೇ ಬರುವುದಿಲ್ಲ. ಅಂದರೆ ಒಗ್ಗಟ್ಟಿದೆ, ಯಾಕಂದರೆ ನಮ್ಮ ಕನ್ನಡ ತುಳುನವ್ರು ಬೇರೆ ಅಂತಲ್ಲ, ಅವರು ನಮ್ಮವರೇ ಕನ್ನಡಿಗ, ನಾವೆಲ್ಲ ಒಂದೇ. ಮಾತಾಡುವಾಗ ಕನ್ನಡ ಮಾತಾಡ್ತೀವಿ, ಇಲ್ಲಿ ಈ ಕಡೆ ಬಂದು ಕುಂದಾಪುರ ಮಕ್ಕ ಕನ್ನಡ ಮಾತಾಡ್ತೀವಿ, ಅಲ್ಲಿ ಬೇರೆ ನಾವು ಕನ್ನಡ, ಹಾಗಾಗಿ ಅಲ್ಲೇನು ಸವಾಲು ಅಂತ ಏನಿಲ್ಲ. ಮತ್ತು ಉತ್ತಮ ಅವರ ಸಹಕಾರವು ಕೂಡ ಅವರು ಇದೆ, ಯಾಕಂದರೆ ನಮ್ಮ ತುಂಬ ಜನ ತುಳು ಮಾತೃಭಾಷೆಯವರು ಕನ್ನಡವನ್ನು ಬೆಳೆಸಿ ಉಳಿಸಿದ ನಿಟ್ಟಿನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಈ ನಾಡಿನಲ್ಲಿ, ನಮ್ಮ ತುಳುನಾಡಿನಲ್ಲಿ, ನಮ್ಮ ಈ ಕನ್ನಡ ನಾಡಿನ ಈ ಕರಾವಳಿ ಪ್ರದೇಶದಲ್ಲಿ ಕನ್ನಡದ ಶ್ರೀಮಂತಿಕೆಯ ಸಂದರ್ಭದಲ್ಲಿ ಅವರ ಪಾಲು ಕೂಡ ಹಿರಿದಾಗಿದೆ ಅನ್ನುವಂಥದ್ದು. ಮಾತೃಭಾಷೆ ಯಾವುದೇ ಇದ್ದರೂ ಕೂಡ ಎಲ್ಲರಲ್ಲೂ ಕನ್ನಡತನ ಇದೆ ಅಂತ ಅದು ನಾವು ಮೆಚ್ಚಬೇಕಾಗಿದೆ. ಅದು ನಮ್ಮ ಸಂಸ್ಕೃತಿ. ಈಗ ತುಳು ಸಂಸ್ಕೃತಿ ತುಳು ಸಂಸ್ಕೃತಿ ಬೇರೆಲ್ಲ ಕನ್ನಡ, ನಮ್ಮ ಸಂಸ್ಕೃತಿ, ಯಾಕಂದರೆ ಅದನ್ನು ನಾವು ಈ ತುಳುನಾಡಿನ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಯಾಕಂದರೆ ಈ ಸಾಹಿತ್ಯ ಆವಾಗಲೇ ಹೇಳಿದೆ ನಾನು, ಸಾಹಿತ್ಯ ಪರಿಷತ್ತಿನ ಮುಖ್ಯವಾದ ಉದ್ದೇಶವೇ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಜನಪದ ಇವುಗಳ ಸಂರಕ್ಷಣೆ ಅಭಿವೃದ್ಧಿ ಅಂತ ಹೇಳಿ. ಹಾಗಾಗಿ ತುಳು ಸಂಸ್ಕೃತಿ ಬೇರೆ ಅಲ್ಲ, ನಮ್ಮ ಇಲ್ಲಿನ ಕನ್ನಡ ಸಂಸ್ಕೃತಿ ಎಲ್ಲ ಒಂದೇ ಸಂಸ್ಕೃತಿ ಅಡಿಯಲ್ಲಿ ನಾವಿದ್ದೀವಿ. ಅದು ಮಾತೃಭಾಷೆ ಮಾತ್ರ, ಯಾಕಂದರೆ
ತುಳುವಿನ ತುಳು ಇರಲಿ ಕನ್ನಡ ಇರಲಿ ಮೂಲತಃ ಈ ಎರಡು ಭಾಷೆಗೆ ಒಂದೇ ಭಾಷೆ, ಅದು ದ್ರಾವಿಡ ಭಾಷೆ ಅಂತ ನಾವು ಕರಿತೀವಲ್ವಾ. ಹಾಗಾಗಿ ನೋಡಿ ಇವುದು ಅದಕ್ಕೆ ಹೇಗೆ ಗುರುತಿಸು ಅಂದರೆ ಸಂಖ್ಯಾವಾಚಕಗಳು ಸಂಬಂಧವಾಚಕಗಳು ಎಲ್ಲ ಹೆಚ್ಚು ಕಡಿಮೆ ಒಂದೇ ರೀತಿ ಇರ್ತದೆ. ಒಂಜಿ ರೆಡ್ಡು ಮೂಜಿ ನಾಲ್ಕು ಐನು ಆಲು ಏಳು ಎಡ್ಮ ವರ್ಮ ಪತ್ತು ಅಂತ ನೀವು ಹೇಳಿದರೆ ನಾ ಅಲ್ವಾ, ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ನಾವು ಹೇಳ್ತೀವಿ ಅಲ್ಲ. ಅಮ್ಮ ಅಪ್ಪ ಹೀಗೆ ಬೇರೆ ಬೇರೆ ನೀವು ನೋಡಿ ತುಳು ಮಾತಾಡುವಾಗ ನಿಧಾನವಾಗಿ ತುಳು ಮಾತಾಡ್ತಾ ಕೇಳಿ ಎಲ್ಲ ಕನ್ನಡದಲ್ಲೇ ಕೇಳಿದಾಗತ್ತೆ, ಕನ್ನಡನೂ ಅಷ್ಟು ನಾವು ಮಾತಾಡಬೇಕಾಗುತ್ತೆ. ಹಾಗಾಗಿ ಇವೆಲ್ಲ ಇವೆಲ್ಲರಿಗೂ ಮಾತೃಭಾಷೆ ಒಂದೇ ಭಾಷೆ ಇದೆ. ಹಾಗಾಗಿ ನಮ್ಮದಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದೆ ದಿನಗಳಲ್ಲಿ ತುಳುವನ್ನು ಸಂವಿಧಾನದ ಎಂಟನೇ ಪರಿಚ್ಛೇದಕ್ಕೆ ಸೇರಿಸುವ ಸಂದರ್ಭದಲ್ಲಿ ನಮ್ಮ ಹೋರಾಟ ಕೂಡ ಇದೆ. ಸರ್, ಈಗ ನಿಮ್ಮ ಮನೆಯಲ್ಲಿ ನೋಡಿದಾಗನೇ ಇಲ್ಲಿರುವ ಪುಸ್ತಕಗಳು ಪ್ರಶಸ್ತಿ ಫಲಕಗಳನ್ನು ನೋಡಿದಾಗ ನಮ್ಮ ಸಾಹಿತ್ಯ ಪರಿಚಾರಕ್ಕೆ ಭಾಳ ದೀರ್ಘಕಾಲದಿಂದ ಇದೆ ಅಂತೇಳಿ ಅನಿಸುತ್ತೆ. ಆ ನೆಲೆಯಲ್ಲಿ ನೀವು ನೀವು ವೈಯಕ್ತಿಕವಾಗಿ ಏನೆಲ್ಲ ಕೆಲಸಗಳು ಮಾಡಿದಿರಿ ಅಂತೇಳಿ ಸರ್ ಇದಕ್ಕೆ ಹೇಳೋಕೋದ್ರೆ ನಿಮ್ಮ ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕಾಗಿದೆ. ನಾನು ಬಾಲ್ಯದಲ್ಲಿದ್ದಾಗ ಸುಮಾರು ಐದು ಆರನೇ ತರಗತಿ ಇರ್ಬೋದು, ಮಾರ್ತ ಅಂತ ಹೇಳಿ ಅಮೇರಿಕದಿಂದ ಯಕ್ಷಗಾನ ಕಲೀಲಿಕ್ಕೆ ಬಂದಿದ್ದರು. ನನ್ನ ಅಜ್ಜನ ಮನೆ ಹಂದಾಳಿ, ಅಲ್ಲಿ ಸುಬ್ಬಣ್ಣ ಭಟ್ರು ಮತ್ತು ಹಿರಿಯಡ್ಕ ಗೋಪಾಲರಾಯರು ಅವರಿಗೆ ಯಕ್ಷಗಾನವನ್ನು ಹೇಳಿಕೊಡ್ತಾಯಿದ್ರು. ಹಿರಿಯಡ್ಕ ಗೋಪಾಲರಾಯರು ಮೃದಂಗ ಇದೆಯಲ್ಲ ಅದು ಬಡಿಯುದಲ್ಲ ಅದು ನುಡಿಸೋದು, ಅವರು ಕುಂ 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 ಅಂತ ಹೇಳಿದಾಗ ನಾನು ಹುಡುಗ ನಾನು ಅದು ನನಗೇನೋ ಪದ ಕೇಳಿದಂಗೆ ಆಗುತ್ತೆ. ಆವಾಗ ಅದಕ್ಕೆ ನಾನು ಪದಗಳನ್ನು ಕಟ್ತಾಯಿದ್ದೆ, ಹಸಿರು ನಾಡು ನಮ್ಮ ನಾಡು ಹೀಗೆ ಮೂರು ಅಕ್ಷರದ ಪದ ಕಟ್ಟು. ಅದು ನನಗೆ ಕವನ ಅಂತ ನನಗೆ ಗೊತ್ತಿರೋದಿಲ್ಲ, ಅದನ್ನು ಕಟ್ಟಿ ನನ್ನ ಅಜ್ಜಿ ಹತ್ರ ಹೇಳಿದ್ರು, ಗಜ್ಜಿ ಗೌರಮ್ಮನ ಹತ್ರ ನೋಡಿ ನಾನು ಪದ್ಯ ಬರೆದೆ ಅಂತೇಳಿ. ಓಹ್ ಮಗ ಚೆನ್ನಾಗಿದೆ ಅಂತೇಳಿದ್ರು. ನಮ್ಮ ಈಶ್ವರ ಭಟ್ರು ನನಗೆ ಗುರುಗಳು ಎಸ್ ಎಮ್ ಎಸ್ ಕಾಲೇಜಿನಲ್ಲಿ, ಆ ಸಂದರ್ಭದಲ್ಲಿ ಎಂಟನೇ ತರಗತಿಗೆ ಬಂದೆ. ಅಲ್ಲಿ ಬೈಕಾಡಿ ವೆಂಕಟಕೃಷ್ಣಯ್ಯರು, ಆಮೇಲೆ ಎನ್ ಎಸ್ ಅಡಿಗರು ಸ್ಕೌಟ್ ಮಾಸ್ಟರು, ಹೀಗೆ ಆವಾಗ ಆರನೇ ತರಗತಿ ಇದ್ದಾಗ ನನಗೆ ನೀಲಾವರ ರಾಮಕೃಷ್ಣಯ್ಯ ಅಂತೇಳಿ ಭಾಗವತರು, ಖ್ಯಾತ ಭಾಗವತರು, ಶಿವರಾಮ ಕಾರಂತರ ಯಕ್ಷರಂಗದಲ್ಲಿ ಅವರು ಪ್ರಿನ್ಸಿಪಾಲ್ ಆಗಿದ್ದರು, ಇವರೆಲ್ಲ ಮಾರ್ಗದರ್ಶಿ. ಹೀಗೆ ಇದು ಬರವಣಿಗೆ ಪ್ರಾರಂಭ ಇದೆ. ಈಗ ಆಗ ನನಗೆ ಬಂದಂಥ ಬರವಣಿಗೆ ಪ್ರಾರಂಭ ಅದು ನಾನು ನಿಲ್ಲಿಸಲೇ ಇಲ್ಲ. ಆಮೇಲೆ ನಾನು ಅಪ್ಪಟ ಕನ್ನಡ ಅಭಿಮಾನಿ. ನಾನು ಫ್ಯೂಸ್ನಲ್ಲಿ ಓದ್ಲಿಕ್ಕೆ ಚೆನ್ನಾಗಿದೆ ಫ್ಯೂಸ್ನಲ್ಲಿ. ನಾವು ಆವಾಗೆಲ್ಲ ಹಾಗೆ ಅಲ್ಲ, ಫ್ಯೂಸ್ಲಿ ಇಂಗ್ಲೀಷ್ ಮಾಧ್ಯಮವೇ ಇಲ್ಲ, ಗಣಿತದಲ್ಲಿ ಚೆನ್ನಾಗಿದೆ ನೀವು ವಿಜ್ಞಾನ ತಗೊಳ್ಳಿ ಅಂತ ಹೇಳಿದರು. ನನಗೆ ಇಲ್ಲ ನಾನು ಕನ್ನಡ ಕೇಳಲಿಲ್ಲ, ನನಗೆ ಗೊತ್ತು ನನಗೆ ಅದೇನು ಕನ್ನಡ ಮಾಧ್ಯಮ ಓದಿದವರು ಇಂಗ್ಲೀಷ್ ಅಷ್ಟು ಕಷ್ಟ ಆಗ್ತಿತ್ತು. ಯಾಕಂದರೆ ಇಂಗ್ಲೀಷನ್ನ ನಮ್ಮ ಕನ್ನಡ ಮಾಧ್ಯಮದ ಓದಿದವ್ರಿಗೆ ಏನು ಸಮಸ್ಯೆ ಅಂದರೆ ಇಂಗ್ಲೀಷ್ ಪಾಠವನ್ನು ಇಂಗ್ಲೀಷಲ್ಲಿ ಚೆನ್ನಾಗಿ ಹೇಳ್ಕೊಡ್ಬೇಕು. ನಮ್ಮಲ್ಲಿ ಆವಾಗ ಸಂದರ್ಭ ಅಂದರೆ ಇಂಗ್ಲೀಷ್ ಒಂದು ವಾಕ್ಯ ಬರೋದು ಅದನ್ನ ಕನ್ನಡಕ್ಕೆ ಅನುವಾದ ಮಾಡೋದು, ಇಂಗ್ಲೀಷ್ ಪಾಠವನ್ನು ಕನ್ನಡಲ್ಲಿ ಹೇಳಿ ಅಂದರೆ ನಾವು ಹೇಳ್ತಿದ್ವಿ, ಆ ರೀತಿ ಆಯಿತು. ಆವಾಗ ನಾವು ಅಲ್ಲಿ ಮಾಲಿಂಗಯ್ಯ ಅಂತ ಹೇಳಿದ್ರು ಅಧ್ಯಾಪಕರು, ಅವ್ರ ಹತ್ರ ಹೇಳಿದೆ ನಾನು ಕನ್ನಡಲ್ಲೇ ಬರಿತೀನಿ ಅಡ್ಡಿ ಆಯ್ತು ಬರೆಯಲ್ಲ ಅಂದರು. ಕನ್ನಡಲ್ಲೇ ಬರೆದಿದ್ದೆ. ಆಮೇಲೆ ಏನಾಯಿತು ಅಂದರೆ ಕನ್ನಡಲ್ಲಿ ಒಂದೇ ಪಾಸಾಗಿ ಎಲ್ಲ ಸಬ್ಜೆಕ್ಟ್ ಫೈಲಾಗಿ ನಾನು ಬೆಂಗಳೂರಿಗೆ ಹೋದವ. 8 ವರ್ಷ ಓದಲಿಲ್ಲ, ಹೋಟ್ಲ್ ಕಾರ್ಮಿಕನಾಗಿದ್ದೆ. ಆಮೇಲೆ ರಾತ್ರಿ ಶಾಲೆಗೆ ಹೋದೆ. ಆಮೇಲೆ ನಾನು ನನ್ನ ಸೈನ್ಸನ್ನು ಕಾಮರ್ಸ್ ಆಗಿ ಮಾಡಿಕೊಂಡು ಕಾಂಬಿನೇಷನ್ ಚೇಂಜ್ ಮಾಡಿಕೊಂಡು ಓದಿದೆ. ಹಾಗೆ ನಿರಂತರ ಖಾಸಗಿಯಾಗಿ ಓದಿ ನಾನು ಸ್ನಾತಕೋತ್ತರ ಪದವಿ MAನಲ್ಲಿ ಚಿನ್ನದ ಪದಕ ಒಂದು ಅಂಕದಲ್ಲಿ ನಂಗೆ ತಪ್ಪಿ ಹೋಯಿತು. KVM ರಾಜಗೋಪಾಲ್ ಅಂತ ಕನ್ನಡದ ಹಿರಿಯ ಸಾಹಿತಿಗಳು ಮನೆಗೆ ಹೋಗಿಬಿಟ್ಟು ಸಂಜೆ 4 ಗಂಟೆ ಆದರೆ 5 ಗಂಟೆ ಹೊತ್ತಲ್ಲಿ ಇದ್ದು ಅವರ ವಿದ್ವತ್ಪೂರ್ಣವಾದ ಎಲ್ಲ ಶ್ರೀಮಂತಿಕೆಯ ಆ ಜ್ಞಾನ ಸಂಪಟವನ್ನು ಅವರು ನನಗೆ ಧಾರೆ ಎರೆದಿದ್ದಾರೆ. ನಾನು ಇವಾಗಲೂ ಇಷ್ಟೆಲ್ಲ ಮಾತಾಡ್ತಿದ್ದರೆ ಯಾವುದೇ ವಿಷಯದಲ್ಲಿ ಅವ್ರಿಗೆ ನನಗೆ ಇದಾಗಿತ್ತು. ಅದ್ರ ಮೇಲೆ ನನ್ನ ಬರವಣಿಗೆ ನಿರಂತರವಾಗಿ ಸಾಗ್ತಿತ್ತು. ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಇತ್ತು, ಆ ಸಂಘದಲ್ಲಿ ನಾನು ಭಾಗವಹಿಸಿದ್ದೆ. ಈಗ ಸಹೃದಯ ಬಳಗ ಅಂತ ಹೇಳಿ, ಆಮೇಲೆ ಪರಸ್ಪರ ಅಂತ ಹೇಳಿ, ಆಮೇಲೆ ಅರ್ಕಾವತಿ ಮಕ್ಕಳ ಸಾಹಿತ್ಯ ವೇದಿಕೆ ಅಂತೇಳಿ ಆಮೇಲೆ ನನಗೆ ಶಿಕ್ಷಕ ವೃತ್ತಿ ಸಿಕ್ತು. ವೃತ್ತಿಗೆ ಹೋದ ಮೇಲೆ ಸ್ವಂತ ಹೋಟ್ಲಿಟ್ಟು ಅಣ್ಣನ ಹೊಟ್ಟಿಗೆ ಹೋಟ್ಲಿದೆ ಕಡೆ ಅದು ಬೇಡ ಅಂತ ಹೇಳಿಬಿಟ್ಟು ನನಗೆ ಕೆಲಸ ಸಿಕ್ಕಿದ್ರ ಮೇಲೆ ನಾನೇನು ಮಾಡಿದೆ ಅಂತ ನಿರಂತರವಾದಂಥ ಬರವಣಿಗೆ ಎಲ್ಲ ಪ್ರಾರಂಭಿಸ್ಕೊಂಡು ಹೀಗೆ ಬರೀತಾನೆ ಹೋದೆ. ಸಾಹಿತ್ಯ ಚಟುವಟಿಕೆಗಳು, ಆಮೇಲೆ ದೊಡ್ಡಬಳ್ಳಾಪುರ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ್ದು, ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಆಗಿರೋದು, ಆಮೇಲೆ ಊರಿಗೆ ಬಂದರ ಮೇಲೆ ಇಲ್ಲಿ ಉಪೇಂದ್ರ ಸ್ವಾಮೀಜಿರು, ಶ್ರೀಪತಿ ಹರಲೆ, ನರಸಿಂಹ ಹಿತ್ತಾಳರಂಥ ಹಿರಿಯರೆಲ್ಲರೂ ಸಿಕ್ಕಿರು, ಮೊಗಸಾಲೆ ಜನಾರ್ದನ ಭಟ್ರು ಅವರೆಲ್ಲ ಹಿರಿಯರೆಲ್ಲ ಸಿಕ್ಕಿದ್ರ ಮೇಲೆ ನಾವು ಇಲ್ಲೇ ಏನು ಮಾಡ್ತೀವಿ, ಕೋಟದಲ್ಲೇ ಡಾಕ್ಟರ್ ಶಿವರಾಮ್ ಕಾರ್ ಅಂತ ಮಕ್ಕಳ ಸಾಹಿತ್ಯ ವೇದಿಕೆ ಅಂತ ಮಾಡಿದ್ವಿ. 13 ವರ್ಷ ಆಯಿತು. ಪ್ರತಿ ತಿಂಗಳು 2ನೇ ಶನಿವಾರ ನಾವು ಒಂದಷ್ಟು ಮಕ್ಕಳಿಗೆ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿಗೆ ಮಾರ್ಗದರ್ಶನ ಮಾಡ್ತಿದ್ವಿ. ಮಕ್ಕಳು ವಿದ್ಯಾರ್ಥಿಗಳು ಬರೆದಂಥ ಕವನಗಳನ್ನು ಕಥೆಗಳನ್ನು ಇಟ್ಕೊಂಡು ಪುಸ್ತಕ ಪ್ರಕಟ ಮಾಡ್ತಿದ್ವಿ. ಹೀಗೆ ನಿರಂತರವಾದ ಕಾರ್ಯಚಟುವಟಿಕೆ. ಮಕ್ಕಳ ಸಂಗಮ ಅಂತೇಳಿ ಮಂಗಳೂರಿನಲ್ಲಿ ಶ್ರೀನಿವಾಸ ರಾವ್ ಮತ್ತು ಸಾವಿತ್ರಿ ಮೇಡಮ್ ಅವ್ರಿಗೊಂದು ಈ ಸಂಸ್ಥೆ 22 ವರ್ಷದಿಂದ ನಡೀತಾ ಇದೆ. ಈಗ ಬೇರೆ ಬೇರೆ ಈ ರೀತಿ. ಆಮೇಲೆ ಇಲ್ಲಿ ಬಂದ ಮೇಲೆ ನಿಮ್ಗೆ ಗೊತ್ತಾ, ಕಳೆದ 16 ವರ್ಷ ಆಯ್ತು ನಾನು ಊರಿಗೆ ಬಂದು. 12 ವರ್ಷದಿಂದ ಅಲ್ಲ 9 ವರ್ಷದಿಂದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿರೋದು, ಬೇರೆ ಬೇರೆ
ಚಟುವಟಿಕೆ, ಹೀಗೆ ನಿರಂತರವಾದ ಕಾರ್ಯಚಟುವಟಿಕೆಗಳು, ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಅಲ್ಲಲ್ಲಿ ಕಾರ್ಯಾಗಾರಗಳನ್ನು ಏರ್ಪಡಿಸುವಂಥದ್ದು, ಹೀಗೆ ನಿರಂತರವಾದಂಥದ್ದು ಚಟುವಟಿಕೆಗಳನ್ನು ಆಗ್ತಾ ಹೋಯಿತು. ಬರವಣಿಗೆಯನ್ನು ಹೋಯಿತು, ಮುಂದೆ ಬೆರೆತು ಹೋಯಿತು. ನನ್ನ ಒಂದು ಪುಸ್ತಕ ಕಿಟ್ಟಜ್ಜಿ ಮತ್ತು ಹವಿಸು ಪಾತ್ರೆ ಎನ್ನುವಂಥದ್ದು ಐ ಸಿ ಎಸ್ ಸಿಗೆ 10ನೇ ತರಗತಿಗೆ 10 ವರ್ಷಗಳ ಕಾಲ ಪಠ್ಯಪುಸ್ತಕ ಆಗಿತ್ತು. ಆಮೇಲೆ ನನ್ನ ಸಾಹಿತ್ಯ ಆಸಕ್ತಿ ಎಲ್ಲ ಗಮನಿಸಿಕೊಂಡು ನಮ್ಮ ಇಲಾಖೆ ಶಿಕ್ಷಣ ಇಲಾಖೆಗೆ ನಾನು ಗೌರವಿಸಬೇಕಾಗಿದೆ. ಶಿಕ್ಷಣ ಇಲಾಖೆ ನನ್ನ ಸರಿಯಾಗಿ ಬಳಸಿಕೊಂಡಿದೆ. 17ಕ್ಕೆ ಹೆಚ್ಚು ಕೈಪಿಡಿ ತಯಾರಿಗಳು ನಾನು ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ 1ರಿಂದ 10ನೇ ತರಗತಿವರೆಗೆ ಕನ್ನಡ ಪಠ್ಯವಸ್ತು ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡಿದ್ವಿ. ಅದರ ಆಧಾರದ ಮೇಲೆ 1 ಮತ್ತು 7 ತರಗತಿ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡಿದೆ. ಈಗ 1ನೇ ತರಗತಿ ಮತ್ತು 7ನೇ ತರಗತಿ ಕನ್ನಡ ಭಾಷಾ ಪಠ್ಯಪುಸ್ತಕ ರಚನೆ ಸಮಿತಿಯ ಒಬ್ಬ ಸದಸ್ಯ ಅಂತ ಹೇಳಿಕೊಡು ಕೂಡ ನನಗೆ ಹೆಮ್ಮೆ ಇದೆ. ಹೀಗಾಗಿ ನನ್ನ ನಿರಂತರ ಚಟುವಟಿಕೆಗಳು ಸಾಗ್ತಾ ಇದೆ. ಸರ್, ಕೊನೆಯದಾಗಿ ಕೇಳೋದಾದರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ಇದೆಯಾ? ಅಯ್ಯ, 100ಕ್ಕೆ 100 ನಾನು ಗೆಲ್ತೀನಿ, ಅದ್ರ ಬಗ್ಗೆ ಅನುಮಾನೇ ಇಲ್ಲ. ಗೆಲ್ತೀನಿ, ಅಷ್ಟು ಖುಷಿ ನನಗಿದೆ. ಯಾಕಂದರೆ ಅಡಿಗರು ಏನು ಕೆಲಸ ಮಾಡಿದ್ರಂಥೇಳಿ 1987 ಜನ ಗುರುತಿಸಿ ಅವ್ರು ಮತದಾನ ಮಾಡಿದರೆ ನಾನೇ ಗೆಲ್ಲೋದಂತ ನನಗೆ ವಿಶ್ವಾಸ. ಸಾಹಿತ್ಯ ಪರಿಷತ್ ಆಗಲಿ ಇಷ್ಟು ಕೆಲಸ ಮಾಡಲಿಕ್ಕೆ, ಸರಿ, ಸುರೇಂದ್ರ ಅಡಿಗೆ ಒಬ್ಬ ಅಲ್ಲ, ಎಲ್ಲ ನಮ್ಮ ಸಮಿತಿ ಎಲ್ಲರೂ. ಯಾಕಂದರೆ ನಾನು ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ, ನಮ್ಮ ಸಂದರ್ಶನ ಮಾಡಿದ್ದೀರಿ, ನಾನು ಹೇಳಿದೆ ಅಂತಲ್ಲ, ಇದ್ರ ಹಿಂದೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಕೂಡ ನಾನು ನೆನೆಸ್ಕೊಳ್ಬೇಕಾಗಿ. ನನ್ನ ಕಾರ್ಯದರ್ಶಿಗಳಿರ್ಬೋದು, ನರೇಂದ್ರ ಕುಮಾರ್ ಕೋಟೆ ಇರ್ಬೋದು, ಸುಬ್ರಹ್ಮಣ್ಯ ಶೆಟ್ರು ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ಹಿಂದಿನ ಎಲ್ಲ ಕಾರ್ಯದರ್ಶಿಗಳು, ನಮ್ಮ ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ. ನಾನು ಎಲ್ಲರ ಹೆಸರು ಹೇಳ್ತಾ ಹೋದ್ರೆ ಇನ್ನೊಂದು ನಿಮ್ಮ 1.5 ಗಂಟೆ ಆಗುತ್ತೆ. ಅದರಿಂದ ಎಲ್ಲರೂ ಕೂಡ ಎಲ್ಲರ ಸಹಕಾರದಿಂದ, ಮ್ಯಾನೇಜರ್ಸ್ ಅನ್ನೋರು 80 ವರ್ಷ ಅವರು ಕೆಥೋಲಿಕ್ ಬ್ಯಾಂಕಿನ ಅಧ್ಯಕ್ಷರು, ನಮ್ಮ ಕೋಶಾಧ್ಯಕ್ಷರಾಗಿ ಅವರು ಎಷ್ಟು ಮಾರ್ಗದರ್ಶನ. ಹಾಗಾಗಿ ನಮಗೆ ಒಂದು ಆರ್ಥಿಕ ಶಿಸ್ತು ನಮ್ಮ ಸಂಸ್ಥೆಗಿದೆ. ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ, 80,000 ಆಮೇಲೆ ಕೈಲಿರುವಂಥ 100 ಅಕೌಂಟ್ನಲ್ಲಿ ಬರೆಯುವಾಗ ಕೈಲಿ 148 ರೂಪಾಯಿ ಉಳಿಕೆ ಅಂತ ಬಂತು ಆಡಿಟ್ನಲ್ಲಿ ಅದು. ಆಮೇಲೆ ಸಮ್ಮೇಳನಕ್ಕೆ 133,000 ಉಳಿಕೆ. ಇದಿಷ್ಟು ಹಣನ ನೆಫ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ನಾನು. ಎಲ್ಲಿ ನೆಫ್ಟ್ ಎಲ್ಲಿ ಮಾಡಿದ್ದೆ ಅಂತ ಹೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ರಾಜ್ಯ ಕಚೇರಿಗೆ. ಯಾಕಂದರೆ ಸಾಹಿತ್ಯ ಪರಿಷತ್ ಒಂದು ನಮ್ಮದು ಘಟಕಗಳು. ಇನ್ನು ಮುಂದೆ ಯಾರೇ ಸಮಿತಿಯವರು ಬಂದರೂ ಆ ಹಣ ಕೊಡಿ ಅಂತ ಹೇಳಿದ್ವಿ. ಯಾಕಂತೇಳಿದರೆ ಸಾಹಿತ್ಯ ಪರಿಷತ್ತು ಬಂದ ಅನುದಾನಗಳನ್ನೆಲ್ಲ ಆಡಿಟ್ ಮಾಡಿಸಿ ನಾವು ಲೆಕ್ಕಪತ್ರ ಕೊಟ್ಟಿದ್ವಿ. ಇದು ಬೇರೆ ಬೇರೆ ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣ ಉಳಿಕೆ ಆಗಿರೋದಿತ್ತಲ್ಲ, ಅದು ನಾವು ಸಂಸ್ಕೃತಿ ಇಲಾಖೆಗೆ ಚಾರ್ಜ್ ಕೊಟ್ಟಿದ್ವಿ. ಚಾರ್ಜ್ ಕೊಡುವಾಗ ಅದೇನು ಮಿನಿಮಮ್ ಬ್ಯಾಲೆನ್ಸ್ ಇಟ್ಟು ಕೊಡಬೇಕಲ್ಲ, ಮಿನಿಮಮ್ ಬ್ಯಾಲೆನ್ಸ್ ಇಟ್ಟು ಉಳಿದ ಹಣವನ್ನು ನೆಫ್ಟ್ ಮಾಡಿ ಕೊಟ್ಟಿದ್ದೆ. ಹಾಗಾಗಿ ಅಷ್ಟು ಪಾರದರ್ಶಕ, ಯಾಕಂದರೆ ಅದೆಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋವಂಥದ್ದು. ಇಷ್ಟು ಹಣಕಾಸಿನ ವಿಷಯದಲ್ಲಿ ಇಷ್ಟು ಪಾರದರ್ಶಕವಾಗಿ ಮಾಡಿದೆ. ಇದು ನೋಡಿ, ಇದೆಷ್ಟು ಮಾಡಬೇಕಾದ್ರೆ ನನಗೆ, ನಾನು ರಿಟೈರ್ಡ್ ಆಗಬೇಕಾಯ್ತು, ನನಗೆ ಪೆನ್ಷನ್ ಹಣ ಬಂತಲ್ಲ, ಪೆನ್ಷನ್ ಹಣದಲ್ಲಿ ನನಗೆ ಇದು ಹೇಳಬೇಕಾಗಿದೆ, 48 ದಿವಸ ನನಗೆ ರಜೆ, ಆ ರಜೆ ಹಣ ಬಂತು. ಅದನ್ನು ನಾನು ಸಾರ್ವಜನಿಕವಾಗಿ ಇದಕ್ಕೆಲ್ಲ ಅದಕ್ಕೆಲ್ಲ ಉಪಯೋಗಿಸ್ಕೊಂಡು ಈ ರೀತಿಯೆಲ್ಲ ಮಾಡಿಕೊಂಡೆ, ಆ ದುಡ್ಡಿನಲ್ಲಿ ಮಾಡಿರುವಂಥದ್ದು ನಾನು. ಹಾಗೆ ಇಷ್ಟೊತ್ತವರೆಗೆ ಏನಿಲ್ಲ, ಸಂಬಳದ ಹಣ ಬಿಟ್ಟು ಬೇರೆ ಯಾವ ಹಣವನ್ನು ಕೂಡ ನಾನು ಬಳಸ್ಕೊಂಡಿಲ್ಲ ಅಂತ ಎದೆ ತೃಪ್ತಿ ಹೇಳ್ತೀನಿ. ನನ್ನ ಹೆಂಡತಿ ಹುಷಾರಿಲ್ಲ, ಕ್ಯಾನ್ಸರ್ ಆಗಿದ್ದು, ಈಗ ಗುಣ ಆಗಿದೆ ದೇವರು ನಡೆಸಿ. ಆ ಸಂದರ್ಭದಲ್ಲೂ ಕೂಡ ಬಂದಿರುವ ಹಣಗಳು ಕೂಡ ಅಲ್ಲಿ ಹೋದರೂ ಗೌರ್ಮೆಂಟ್ ನನಗೆ ಸಹಕಾರ ಮಾಡಿದೆ. ಹೀಗಾಗಿ ನನ್ನ ಶಿಕ್ಷಣ ಇಲಾಖೆ ಇದೆ ಅಲ್ಲ, ಶಿಕ್ಷಣ ಇಲಾಖೆ ಇದೆ, ಅದರ ಋಣ ನನಗೆ ತೀರಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ನಿವೃತ್ತಿ ಆದರೂ ಕೂಡ ಶಿಕ್ಷಕನೇ ನಿರಂತರವಾದಂಥ, ಅದು ಅಧ್ಯಕ್ಷರ 1987 ಜನ ಆಜೀವ ಸದಸ್ಯರಿದ್ದಾರೆ, ಅವರು ಆಯ್ಕೆ ಮಾಡಿದ್ರೆ ನಿರಂತರ ಆಯ್ಕೆ ಆಗ್ತೀನಿ. ಇಲ್ಲದ್ರೂ ಕೂಡ ನನ್ನ ಕನ್ನಡ ಚಟುವಟಿಕೆ ಅಂತೂ ನಿಲ್ಲೋದಿಲ್ಲ, ನಿರಂತರವಾದಂಥ ಕನ್ನಡ ಚಟುವಟಿಕೆ. ಮತ್ತು ಇನ್ನೊಂದು, ನಾನು ಅಪ್ಪಟ ಗಾಂಧಿವಾದಿ, ಗಾಂಧಿ ವಿಚಾರ ವೇದಿಕೆ ಅಂತೇಳಿ ನಾವು ರಾಜ್ಯ ಮಟ್ಟದಲ್ಲಿ ಮಾಡಿದ್ವಿ. ಈಗ ಇನ್ನು ಬೇರೆ ಬೇರೆ ಕಡೆ ನಾವು ಗಾಂಧಿ ವಿಚಾರ ವೇದಿಕೆ ಅಂತ ಮಾಡಿ ವಿದ್ಯಾರ್ಥಿಗಳಿಗೆ ಗಾಂಧಿ ಅಹಿಂಸೆ ತತ್ವಗಳು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂಥ ಕೆಲಸವನ್ನು ನಾನು ನಿರಂತರವಾಗಿ ಮಾಡಬೇಕಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ನಿಮ್ಮ ಎಲ್ಲ ಕಾರ್ಯಗಳಿಗೂ ಶುಭವಾಗಲಿ, ನಿಮ್ಮ ಒಳ್ಳೆತನಕ್ಕೆ ಗೆಲುವಾಗಲಿ ಅಂತೇಳಿ ನಾವು ಕೂಡ ಹಾರೈಸ್ತೇವೆ. kundapura.com ನ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ನಮಸ್ಕಾರ ನಮಸ್ಕಾರ.